ओम श्री गुरु बसवलिंगाय नमः। बसवा टीविया एल्ला वीक्षक बंधुगळिगे नमस्कारगळु, शरणु शरणार्थी। बसवा टीवि बसवादि शरणर कृपेयिंद ई राज्यदल्लि प्रारंभवागिदे। सद्यक्के कन्नड भाषेयल्लि प्रसारवागुत्तिदे। मुंदे हंत हंतवागि ದಕ್ಷಿಣ ಭಾರತದ ಇತರೆ ಭಾಷೆಗಳಲ್ಲೂ ಸಹ ಪ್ರಾರಂಭ ಆಗುವಂತಹ ಪ್ರಯತ್ನಗಳು ಬಸವ ಟಿವಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು ಕನ್ನಡಿಗರು ಮೊದಲು ಈ ಬಸವ ಟಿವಿಯನ್ನು ನಮ್ಮೆಲ್ಲರ ಟಿವಿಯನ್ನಾಗಿ ಮಾಡ್ಕೊಳ್ಬೇಕು, ನಮ್ಮೆಲ್ಲ ಕುಟುಂಬಸ್ಥರ ಟಿವಿಯಾಗಿ ಮಾಡ್ಕೊಳ್ಬೇಕು, ಇದು ನಮ್ಮ ಸ್ವಂತ ಟಿವಿ ಅನ್ನುವಂತಹ ಮನೋಭಾವವನ್ನು ನಾವೆಲ್ಲರನ್ನೂ ಸಹ ಮನಸ್ಸಿನಲ್ಲಿ ಬರುವ ಹಾಗೆ ಮಾಡಿಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಬಸವ ಟಿವಿ ಯಾರೋ ಒಬ್ಬರು ಪ್ರಾರಂಭ ಮಾಡಿದರೆ ಲಾಭ ಮಾಡೋಕ್ಕೆ ಅನ್ನುವಂತಹ ಮಾತಲ್ಲ. ಬಸವ ಟಿವಿನಲ್ಲಿ ಯಾರೂ ಲಾಭ ಮಾಡೋಕ್ಕಾಗೋದಿಲ್ಲ. ಈ ಬಸವ ಟಿವಿ ಕಮರ್ಷಿಯಲ್ ಚಾನಲ್ ಅಲ್ಲ, ಇದೊಂದು ಆಧ್ಯಾತ್ಮಿಕ ಚಾನಲ್ಲು. ಇದೊಂದು ಪರಮಾತ್ಮನನ್ನು ದರ್ಶನ ಮಾಡುವಂತಹ ಭಕ್ತ ಮತ್ತು ಭಗವಂತನ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ತಿಳಿಸೋದಕ್ಕೆ ಬಂದಿರತಕ್ಕಂಥ ಬಸವ ಟಿವಿ ಇದು. ಇಲ್ಲಿ ಯಾವುದೇ ರೀತಿಯ ಆರ್ಥಿಕ ಅಥವಾ ಕಮರ್ಷಿಯಲ್, ಏನು ನಾವು ಕಮರ್ಷಿಯಲ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಟಿವಿ ಅಲ್ಲ ಇದು. ಇದು ಜನಸಾಮಾನ್ಯರ, ಬಸವ ಭಕ್ತರ, ಕನ್ನಡಿಗರ, ವಿಶೇಷವಾಗಿ ಕನ್ನಡಿಗರ ಆಧ್ಯಾತ್ಮಿಕ ಜೀವಿಗಳ ವಾಹಿನಿಯಾಗಿದೆ. ಇದರ ಮಾಲೀಕರು ನಾವು ನೀವೆಲ್ಲರೂ ಆಗಿದ್ದೇವೆ, ಜನಸಾಮಾನ್ಯರೆಲ್ಲರೂ ಆಗಿದ್ದೇವೆ. ಮಾಲೀಕ ಯಾರಪ್ಪ ಅಂತಂದರೆ ಬಸವಣ್ಣನವರು ಈ ಬಸವ ಟಿವಿಯ ಮಾಲೀಕರು. ಬಸವಾದಿ ಶರಣರು ಶ್ರೀ ಬಸವ ಟಿವಿಯ ಮಾಲೀಕರು. ಇನ್ನು ನಾವು ನೀವೆಲ್ಲರೂ ಶ್ರೀ ಬಸವ ಟಿವಿಯ ಪಾಲಕರು ಮತ್ತು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು. ಬಸವ ಟಿವಿಯನ್ನು ಕಟ್ಟಬೇಕು, ಬೆಳೆಸಬೇಕು, ಎಲ್ಲ ಪ್ರಪಂಚದ ಮೂಲೆ ಮೂಲೆಗೆ ತಲುಪುವಂತೆ ಮಾಡುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ. ಆದ್ದರಿಂದ ಬಸವ ಟಿವಿಯನ್ನು ಪೋಷಣೆ ಮಾಡುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ತಗೊಳ್ಳೋಣ ಅಂತ ಹೇಳ್ತಾ, ಯಾಕೆ ಇದೊಂದು ಪ್ರಶ್ನೆ, ಯಾಕೆ ನಾವು ತಗೋಬೇಕು ಬಸವ ಟಿವಿ ಜವಾಬ್ದಾರಿಯನ್ನು, ನಾವು ಯಾಕೆ ತೊಗೊಳ್ಬೇಕು ಅಂದರೆ ಯಾಕೆ ತೊಗೊಳ್ಬೇಕು ಅಂತಂದರೆ, ಬಸವ ಧರ್ಮ ಅದು ಸಂಸಾರಿಗಳ ಧರ್ಮ, ಬಸವ ಧರ್ಮ ಕುಟುಂಬಸ್ಥರ ಧರ್ಮ. ಭೂಗೋಳದಲ್ಲಿ ಅಂದರೆ ಈ ಪ್ರಪಂಚದಲ್ಲಿ 99.9% ಇವತ್ತು ಸಂಸಾರಿಗಳೇ ಇರೋದು. ಸಂಸಾರಿಗಳು ಅಂದ ತಕ್ಷಣ ಅವರಿಗೆ ಒಂದು ಕುಟುಂಬದ ವ್ಯವಸ್ಥೆ ಇರ್ತದೆ, ಒಂದು ಪರಿವಾರ ಇರ್ತದೆ, ಒಂದು ಸಮಾಜ ಇರ್ತದೆ, ಮಾನವ ಸಮಾಜ ಇರ್ತದೆ. ಹೀಗಾಗಿ ಆ ಸಮಾಜಕ್ಕೆ ಒಂದು ಮಾಧ್ಯಮ ಬೇಕಲ್ಲ, ಆ ಸಮಾಜಕ್ಕೆ ದಿಕ್ಕು ತೋರಿಸೋದಕ್ಕೆ ಒಂದು ದಿಕ್ಸೂಚಿ ಬೇಕಲ್ಲ, ಆ ದಿಕ್ಸೂಚಿಯೇ ಬಸವ ಟಿವಿ. ಕುಟುಂಬಸ್ಥರಿಗೆ ಎದುರಾಗುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಬಸವ ಟಿವಿ. ಕುಟುಂಬಸ್ಥರನ್ನು ಎಲ್ಲರನ್ನೂ ಸಹ ಮುಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತೆ ಬಸವ ಟಿವಿ. ಹೀಗಾಗಿ ನಾವೆಲ್ಲರೂ ಬಸವ ಟಿವಿಯನ್ನು ಪೋಷಣೆ ಮಾಡಬೇಕಾಗಿರತಕ್ಕಂಥ ಅತಿದೊಡ್ಡ ಜವಾಬ್ದಾರಿ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರ ಜವಾಬ್ದಾರಿ ಆಗಿದೆ. ನೋಡಿ, ಶರಣರು ಹೇಳ್ತಾರೆ, ಶರಣರು ಯಾಕೆ ಇದು ಈ ಬಸವ ಧರ್ಮ ಕುಟುಂಬಸ್ಥರ ಧರ್ಮ ಅಂತ ಹೇಳಬೇಕು ಅನ್ನೋದರಲ್ಲಿ ಅವರು ಬಹಳ ಸೂಕ್ತವಾಗಿ ನಮಗೆ ಡೆಫಿನೇಷನ್ಗಳು ಕೊಡೋದ್ರ ಮುಖಾಂತರ ತಿಳಿಸ್ತಾರೆ. ಈ ಜಗತ್ತಲ್ಲೇ ಸನ್ಯಾಸಿಗಳ ಧರ್ಮ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಈ ಸಂಸಾರದಲ್ಲಿದ್ದುಕೊಂಡೇ
ನಾವು ವೈರಾಗ್ಯವನ್ನು ತಾಳಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು. ಸಂಸಾರದಲ್ಲಿ ಇದ್ದುಕೊಂಡೇನೆ ವೈರಾಗ್ಯವನ್ನು ತಾಳಬೇಕು. ವೈರಾಗ್ಯ ಅಂತಂದರೆ ಏನು ದೊಡ್ಡ ಎಲ್ಲ ತ್ಯಾಗ ಮಾಡಿಬಿಡೋದು ಅಂತಲ್ಲ, ಲಿಮಿಟೇಷನ್ ಮಾಡ್ಕೊಳ್ಳೋದು ಅಷ್ಟೇ. ಅನ್ಲಿಮಿಟ್ ಅಂತ ಹೇಳ್ತೀವಲ್ಲ, ಅದನ್ನು ಒಂದು ಲಿಮಿಟೇಷನ್ ಮಾಡ್ಕೊಳ್ಳೋ ಅಂಥದ್ದೇ ವೈರಾಗ್ಯ. ನಮ್ಮ ಸಾಮಾನ್ಯವಾಗಿ ವೈರಾಗ್ಯ ಅನ್ನೋ ಪದ ಕೇಳಿಬಿಟ್ರೆ ಕೆಲವರಿಗಂತೂ ಓಹೋ ಎಲ್ಲ ಬಿಟ್ಬಿಡ್ಬೇಕೇನೋ, ಎಲ್ಲ ಬಿಟ್ಬಿಟ್ಟು ನಾನು ಸನ್ಯಾಸಿ ಥರ ಇರಬೇಕೇನೋ ಅನ್ನುವಂಥದ್ದು ಇರ್ತದೆ. ಇಲ್ಲ, ವೈರಾಗ್ಯ ಅಂತಂದರೆ ನಾವು ಹೇಗೆ ಊಟ ಮಾಡುವಾಗ ಸಾಕು ಅಂತ ನಾವು ಇನ್ನೂ ಸ್ವಲ್ಪ ಬೇಕು ಅನ್ನೋದಕ್ಕೆ ಮುಂಚೆನೇ ಸಾಕು ಅಂತೀವಲ್ಲ, ಅದನ್ನೇ ವೈರಾಗ್ಯ. ಈ ಕಾಯ ಅಂದರೆ ಈ ಶರೀರ ಹೇಳ್ದಂಗೆ ಕೇಳಬಾರ್ದು ನಾವಷ್ಟೇ, ಆ ಶರೀರವನ್ನು ಕಂಟ್ರೋಲ್ ಇಟ್ಕೊಂಡು ಆ ಶರೀರದ ಆ ಬೇಕು ಬೇಡ ಅಂತಕ್ಕಂಥದ್ದನ್ನು ನಾವು ಲಿಮಿಟೇಷನ್ ಮಾಡೋವಂಥದ್ದನ್ನೇ ವೈರಾಗ್ಯ. ನೋಡಿ ಶರಣರು ಹೇಳ್ತಾರೆ, ಬೇಕು ಎಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ, ಅಷ್ಟೇ. ಬೇರೆ ಏನು ದೊಡ್ಡಕ್ಕೆ ಅದಕ್ಕೇನು ವ್ಯಾಖ್ಯಾನ ಕೊಡಬೇಕಾಗಿಲ್ಲ. ಬೇಕು ಎಂಬುದು ಕಾಯಗುಣ ಅಂದರೆ ಈ ಶರೀರ ಧರ್ಮ, ಎಲ್ಲ ಬೇಕು ಬೇಕು ಅಂತಕ್ಕಂಥದ್ದು ಈ ಶರೀರ ಧರ್ಮ. ಸಾಕು ಸಾಕು ಅಂತಕ್ಕಂಥದ್ದು ಅಥವಾ ಲಿಮಿಟೇಷನ್ಗೊಂತೂ ಹೆಚ್ಚು ಬೇಡ ಬೇಡ ಅನ್ನೋದು ವೈರಾಗ್ಯ ಅಷ್ಟೇ. ವೈರಾಗ್ಯ ವೈರಾಗ್ಯ ಅಂತಕ್ಕಂಥದ್ದು ಸನ್ಯಾಸತ್ವದ ಪದ ಅಲ್ಲವೇ ಅಲ್ಲ, ಸಂಸಾರಿಗಳಿಗೆ ಇರತಕ್ಕಂಥ ಇನ್ನೊಂದು ಪದ ಅದು ವೈರಾಗ್ಯ. ಹೀಗೆ ಶರಣ ಧರ್ಮ ಇದು ದಾಂಪತ್ಯ ಧರ್ಮ, ಬಸವ ಧರ್ಮ ಗೃಹಸ್ಥ ಧರ್ಮ, ಲಿಂಗವಂತ ಧರ್ಮ, ಸತಿಪತಿಗಳು ಒಂದಾಗಿ ಪೂಜಿಸುವ ಪೂಜೆಗೊಳ್ಳುವ ಧರ್ಮ. ಸನ್ಯಾಸವೇ ಶ್ರೇಷ್ಠ, ಸನ್ಯಾಸದಿಂದ ಮಾತ್ರ ಮೋಕ್ಷ ಅಂತ ಹೇಳಿ ಆ ವೈದಿಕ ಧರ್ಮ ಹೇಳ್ತದಲ್ಲ, ಅದಕ್ಕೆ ತತ್ವಿರುದ್ಧವಾದಂಥದ್ದು ಈ ಬಸವ ಧರ್ಮ. ಬಸವ ಧರ್ಮದಲ್ಲಿ ಸಂಸಾರ ತ್ಯಾಜ್ಯವಲ್ಲ, ಸಂಸಾರ ತ್ಯಾಜ್ಯವಲ್ಲ ಅಂದರೆ ಕನಿಷ್ಠವಲ್ಲ, ಸನ್ಯಾಸತ್ವ ಶ್ರೇಷ್ಠವಲ್ಲ. ಸಂಸಾರತ್ವ ಕನಿಷ್ಠವಲ್ಲ, ಸನ್ಯಾಸತ್ವ ಶ್ರೇಷ್ಠವಲ್ಲ. ಇಲ್ಲಿ ಏನು ಹೇಳ್ತಾರೆ ಶರಣರು ಅಂತಂದರೆ, ಸಂಸಾರ ಧರ್ಮವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ, ಸನ್ಯಾಸಿಗಳ ಧರ್ಮ ಶ್ರೇಷ್ಠ ಅಂತ ತಿಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸತಿ ಹಿಡಿದು ನಿರ್ವಾಣಗತಿ ಕಂಡವರು ನಮ್ಮ ಶರಣರು. ಸಂಸಾರದಲ್ಲಿ ಇದ್ದುಕೊಂಡು ಸತಿಯ ಜೊತೆಯಲ್ಲೇ ಇದ್ದುಕೊಂಡು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನೋ ರೀತಿಯಲ್ಲಿ ಸತಿಗಳ ಜೊತೆಯಲ್ಲೇ ಇದ್ದುಕೊಂಡು ನಿರ್ವಾಣ ಸ್ಥಿತಿಯಲ್ಲಿ ಕಂಡಂಥವರು, ನಿರ್ವಾಣ ಸ್ಥಿತಿಯನ್ನು ಕಂಡಂಥವರು ನಮ್ಮ ಶರಣರು. ದಾಂಪತ್ಯವೇ ಧರ್ಮ, ದಾಂಪತ್ಯ ಧರ್ಮವೇ ಶ್ರೇಷ್ಠ ಎಂದು ಸಾರಿ 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 ಹೇಳಿದವರು ನಮ್ಮ ಶರಣರು. ಇಲ್ಲಿ ಅಂದರೆ ಇಂದ್ರಿಯ ನಿಗ್ರಹ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಇಂದ್ರಿಯ ನಿಗ್ರಹ ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತದೆ. ಇಲ್ಲಿ ಸನ್ಯಾಸತ್ವದಲ್ಲಿ ನಾವು ಪನಿಷ್ಮೆಂಟ್ ಮಾಡಿಕೊಳ್ಳೋದು ಅಂತ, ಸನ್ಯಾಸತ್ವದಲ್ಲಿ ಪ್ರಕೃತಿ ನಿಯಮಗಳಿಗೆ ಮೀರಿ ಸ್ವಾಭಾವಿಕ ಕ್ರಿಯೆಗಳು, ಈ ಶರೀರ ಒಂದು ಸ್ವಾಭಾವಿಕ ಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥ ಆಟೋಮೇಷನ್ ಇದು, ಇದು ಆಟೋಮೆಟಿಕ್ ಇದೆ. ಇದು ಪ್ರಪಂಚದಲ್ಲಿ ಎಲ್ಲವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ರೀತಿಯಲ್ಲಿ ಈ ಮನುಷ್ಯನ ದೇಹವನ್ನು ಸಹ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಜೀವಿ ಜಂತುಗಳು ಎಲ್ಲವೂ ಸಹ ಅವುದೇ ಆದಂಥ ಒಂದು ಧರ್ಮ ಕಟ್ಟಲೆಗಳಿಗೆ ನಿಯಮಗಳಿಗೆ ಆ ಪ್ರಕೃತಿಗೆ ಬೇಕಾದ ರೀತಿಯಲ್ಲಿ ದೇವರು ಎಲ್ಲವನ್ನು ಕೂಡ ರಿಮೂಟ್ ಮಾಡಿಟ್ಟಿದ್ದಾನೆ. ಉದಾಹರಣೆಗೆ ನೋಡಿ, ಈ ಶರೀರಕ್ಕೆ ಒಳಗಡೆ ಪಚನಕ್ರಿಯೆ ನಡೀತಾ ಇರ್ತದೆ. ಪಚನಕ್ರಿಯೆ ನಡೀತಾ ಇರುವಾಗ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮಗೆ ಹೊರಗಡೆ ನೋಡೋಕ್ಕಾಗೋದಿಲ್ಲ. ಪಚನಕ್ರಿಯೆ ಒಳಗಡೆ ನಡೀತಾ ಇರುವಾಗ ಏನು ಅದು ನಡೀತಾ ಇದೆ ನಮಗೆ ಗೊತ್ತಾಗೋದಿಲ್ಲ. ಸೌಂಡು ಇರೋದಿಲ್ಲ, ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ನೀರಿನ ಅಗತ್ಯ ಬಂದರೆ ತಕ್ಷಣ ನಮ್ಮ ಪ್ರಜ್ಞೆಗೆ ಗೊತ್ತಾಗುತ್ತೆ, ನೀರು ಬೇಕು ಅಂತ ಕೇಳ್ತೀವಿ. ಆ ಶರೀರ ಭಾಷೆ ನಮಗೆ ಹೆಂಗೆ ಗೊತ್ತಾಗುತ್ತೆ, ಆ ಶರೀರದ ಭಾಷೆ ಹೆಂಗೆ ಗೊತ್ತಾಗುತ್ತೆ, ನೀರು ಬೇಕು ಅನ್ನುವಂಥ ಪ್ರಜ್ಞೆ ಬರ್ತದೆ. ಆವಾಗ ನಾವು ನೀರನ್ನು ಸೇವನೆ ಮಾಡ್ತೀವಿ. ಸ್ವಲ್ಪ ಹೊತ್ತಾದ ಮೇಲೆ ಅದಕ್ಕೆ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ ವಿಟಮಿನ್ಸ್ ಬೇಕಾಗುತ್ತೆ, ಅಂತಂದರೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ.
ಆ ರಾ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಆಹಾರ ಕೇಳುತ್ತೆ. ನಮಗೆ ಆಹಾರ ಕೊಡಿ, ರಾ ಮೆಟೀರಿಯಲ್ ಕೊಡಿ, ಅದರಿಂದ ಶಕ್ತಿಯನ್ನು ಬಿಡುಗಡೆ ಮಾಡಿ ಎಲ್ಲ ಜೀವಕೋಶಗಳಿಗೆ ನಾವು ಸಪ್ಲೈ ಮಾಡಬೇಕು ಅಂತ ಹೇಳುತ್ತೆ ಅದರ ಭಾಷೆಯಲ್ಲಿ. ಅವಾಗ ನಾವೇನು ಮಾಡ್ತೀವಿ, ಆಹಾರವನ್ನು ಕೊಡ್ತೀವಿ. ಆಹಾರ ಕೊಟ್ಟ ನಂತರ ನಾವು ತ್ಯಾಜ್ಯ ವಸ್ತುಗಳನ್ನು ಹೊರಗಡೆ ಹಾಕಬೇಕಲ್ಲ, ಇದು ತ್ಯಾಜ್ಯ ವಸ್ತುವನ್ನು ಹೊರಗಡೆ ಹಾಕಬೇಕಲ್ಲ, ಅದೇ ಹೇಳುತ್ತೆ, ಅದೇ ಹೇಳುತ್ತೆ. ಈಗ ನಾವು ಮೂತ್ರವನ್ನು ಪಾಸ್ ಮಾಡಬೇಕು, ಅದೇ ಹೇಳುತ್ತೆ. ಆವಾಗ ಅಲ್ಲಿ ಯಾವುದು ನಮಗೆ ಕ್ಲೋಸು ಓಪನ್ನು ಇಲ್ಲ, ಯಾವುದು ಟ್ಯಾಪ್ ಇಲ್ಲ ಅಲ್ಲಿ, ಅದೇ ಅದರ ಕ್ರಿಯೆಯನ್ನು ಸ್ವಾಭಾವಿಕವಾಗಿ ಮಾಡಿಕೊಳ್ಳುತ್ತೆ. ಹೀಗೆ ಈ ಪ್ರಕೃತಿ ನಿಯಮಗಳೇನಿದ್ದಾವಲ್ಲ, ಈ ಶರೀರವನ್ನು ರಚನೆ ಮಾಡಿದವನಿಗೆ ಗೊತ್ತು ಇದರ ನಿಯಮಗಳೇನಿದ್ದಾವೆ ಅಂತ. ಆ ಭವರೋಗ ವೈದ್ಯ ಅಂತ ನಾವು ಕರಿತೀವಲ್ಲ, ಆ ವೈದ್ಯನಿಗೆ ಗೊತ್ತು ಈ ಶರೀರವನ್ನು ಹೆಂಗೆ ರಚನೆ ಮಾಡಿದ್ದಾನೆ, ಯಾವ ಯಾವ ಪ್ರಕೃತಿಯ ನಿಯಮಗಳಿಗೆ ಒಳಪಡಿಸಿ ಪಂಚೇಂದ್ರಿಯಗಳನ್ನು ಈ ಪಂಚಭೂತಗಳಿಗೆ ಒಳಪಡಿಸಿ ಹೇಗೆ ಸಂಬಂಧವನ್ನು ಉಂಟು ಮಾಡಿ ಈ ಶರೀರವನ್ನು ಮಾಡಿದ್ದಾನೆ ಅಂತಕ್ಕಂಥದ್ದು ಆ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಆ ಇಂಜಿನಿಯರ್ ಇದ್ದಾನಲ್ಲ ಮೇಲೆ ಅವನಿಗೆ ಗೊತ್ತೇ ಹೊರತು ಇಲ್ಲಿ ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸಂಸಾರಿಗಳ ಧರ್ಮ ಅಂತ ಅಂತಂದಾಗ ಈ ಸನ್ಯಾಸಿಗಳ ಧರ್ಮ, ಸನ್ಯಾಸಿಗಳ ಧರ್ಮ ಅಂತಕ್ಕಂಥದ್ದು ಆಮೇಲೆ ಮಾತಾಡೋಣ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹೌದಪ್ಪ ಇಂದ್ರಿಯ ನಿಗ್ರಹಣಗಳು ಹೇಗೆ, ಇಂದ್ರಿಯ ನಿಗ್ರಹ ಹೇಗೆ ಅನ್ನುವಂಥದ್ದೊಂದು ವಿಚಾರ ಬರ್ತದೆ ಸಂಸಾರಗಳ ವಿಚಾರದಲ್ಲಿ ಬಂದಾಗ. ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಇಂದ್ರಿಯ ನಿಗ್ರಹಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಮಾಡಕೂಡದು, ಇಂದ್ರಿಯ ನಿಗ್ರಹ ಮಾಡಿದರೆ ಒಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಅದಕ್ಕೆ ಬಸವಣ್ಣನವರು ಸಹ ಅದನ್ನು ಸಹ ಒಪ್ಕೊಳ್ತಾರೆ ಬಸವಣ್ಣನವರು, ಯಾಕೆ ಅಂದರೆ ಅದು ಸ್ವಾಭಾವಿಕ ಕ್ರಿಯೆಗಳು. ಈ ಪ್ರಕೃತಿ ಸೃಷ್ಟಿಯಾಗಬೇಕಲ್ಲ, ಮರು ಸೃಷ್ಟಿಯಾಗಬೇಕಲ್ಲ. ಈಗ ನಮ್ಮ ಕಾಲಮಾನಕ್ಕೆ ನಮ್ಮ ಈ ಪೀಳಿಗೆಗೇ ಸಾಕ, ಈ ಮಾನವ ಕುಲ ಇರ್ಬೋದು ಅಥವಾ ಯಾವುದೇ ಕುಲಕೋಟಿ ಜಂತುಗಳ ಹುಟ್ಟು ಮತ್ತೆ ಬೇಡವಾ, ಬೇಕು. ಅದು ಪ್ರಕೃತಿ ಪರಮಾತ್ಮನ ನಿಯಮ. ನಾವು ಹುಟ್ಟಿದ್ದೇವೆ, ನಮಗೆ ಜನನ ಕೊಟ್ಟಂಥವರು ನಮ್ಮ ತಂದೆಯವರು, ನಮ್ಮ ತಂದೆ ತಾಯಿ, ಅವರಿಗೆ ಜನನ ಕೊಟ್ಟವರು ನಮ್ಮ ಹಿಂದಿ ಅವ್ರ ಹಿಂದಿನವರು, ಅವರಿಗೆ ಜನನ ಕೊಟ್ಟವರು ಅವರ ಹಿಂದಿನವರು. ಹೀಗೆ ಜನನ ಕೊಡಲಿಲ್ಲ ಅಂತಂತಂದರೆ ಸೃಷ್ಟಿ ಮರು ಸೃಷ್ಟಿ ಆಗೋದೇ ಇಲ್ಲ, ಅಂತ್ಯ ಆಗೋಗ್ಬಿಡ್ತದೆ ಈ ಸೃಷ್ಟಿ, ಅಂತ್ಯ ಆಗೋಗ್ಬಿಡ್ತದೆ. ಹೀಗಾಗಿ ಈ ಸೃಷ್ಟಿಯ ಪ್ರಕ್ರಿಯೆ ಈ ಸೃಷ್ಟಿಯ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಇದು ಜಗತ್ತಿನ ನಿಯಮ, ಪರಮಾತ್ಮನ ನಿಯಮ, ಅವನ ಸಂಕಲ್ಪ ಇದು. ಸೃಷ್ಟಿ ಮರು ಸೃಷ್ಟಿ ಹಾಕ್ತಾ 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 ಜನರೇಷನ್ ಟು ಜನರೇಷನ್, ಜನರೇಷನ್ ಟು ಜನರೇಷನ್ ಇದು ಹೋಗ್ತಾನೇ ಇರಬೇಕು. ಇದನ್ನು ಯಾರೂ ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಆದರೆ ಆ ಜನ್ಮ ಕೊಡುವಂತಹ ಅಂಥ ಪ್ರಕ್ರಿಯೆಗಳು, ಆ ನೈಸರ್ಗಿಕವಾದಂತಹ ಕ್ರಿಯೆಗಳೇನಿದ್ದಾವಲ್ಲ ಅವು ದೈವೀಕರಣಗೊಂಡಿರಬೇಕು ಅಂತ ಹೇಳ್ತಾರೆ. ದೈವೀಕರಣಗೊಂಡಿರಬೇಕು, ಇಲ್ಲದಿದ್ದರೆ ನಾವು ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಆ ಇಂದ್ರಿಯಗಳಿಗೆ ದಾಸರಾದಾಗ ಒಂದಷ್ಟು ದೋಷಗಳು ಉಂಟಾಗುತ್ತೆ, ಆ ದೋಷಗಳು ನಮಗೆ ಕೆಟ್ಟ ಫಲಗಳನ್ನೇ ಕೊಡುತ್ತೆ ಎನ್ನುವಂತಹ ಮಾತನ್ನು ಇಲ್ಲಿ ಶರಣರು ನಮ್ಗೆ ಹೇಳ್ತಾರೆ. ಅಂದರೆ ಇಂದ್ರಿಯ ನಿಗ್ರಹ ಮಾಡಬಾರದು, ಆ ಇಂದ್ರಿಯ ನಿಗ್ರಹಗಳು ಹೇಗಿರಬೇಕಪ್ಪ ಅಂತಂದರೆ ದೈವೀಕರಣಗೊಂಡಿರಬೇಕು, ಅವು ನೈಸರ್ಗಿಕವಾದ ಕ್ರಿಯೆಗಳಿಗೆ ಒಳಪಟ್ಟಿದ್ರೂ ಸಹ ಅಲ್ಲಿ ಶ್ರೇಷ್ಠತೆಯನ್ನು ತುಂಬಿರಬೇಕು, ಪಾವಿತ್ರತೆ, ಆ ಪಾವಿತ್ರತೆಯನ್ನು ತುಂಬಿರಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು. ನೈಸರ್ಗಿಕವಾದ ಇಂದ್ರಿಯ ಸುಖವನ್ನು ಸಾತ್ವಿಕವಾಗಿ ಅನುಭವಿಸಬೇಕು ಎಂಬುದಾಗಿ ಹೇಳ್ತಾರೆ. ನೈಸರ್ಗಿಕವಾದ ಆ ಇಂದ್ರಿಯ ಸುಖವನ್ನು ಸಾತ್ವಿಕವಾಗಿ ಸತ್ಯಶುದ್ಧವಾಗಿ ನಾವು ಅನುಭವಿಸಬೇಕು. ಜೊತೆಗೆ ಪರಿಪೂರ್ಣ, ಇದು ಒಂದು ಪರಿಪೂರ್ಣ ಬದುಕಿನ ಲಕ್ಷಣ ಅಂತಾರೆ. ಪರಿಪೂರ್ಣ ಅಂತಂತಂದಾಗ ಪರಮಾತ್ಮ ಮತ್ತು ಜೀವಾತ್ಮನ ಸಂಬಂಧ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ, ಸೃಷ್ಟಿಯ ನಿಯಮಗಳನ್ನು ಯಾರು ತಿಳ್ಕೊಂಡಿರ್ತಾರೆ ಅದಕ್ಕೆ ಒಂದು ಪರಿಪೂರ್ಣ ಅಂತ, ಅವರ ಪರಿಪೂರ್ಣ ವ್ಯಕ್ತಿ ಅಂತ ಕರೀತಾರೆ. ಆ ಪರಿಪೂರ್ಣ ವ್ಯಕ್ತಿ ಯಾವಾಗಲೂ ಕೂಡ ಪರಿಪೂರ್ಣ ಬದುಕನ್ನೇ ಬಾಳ್ತಾನೆ,
ಆ ಪರಿಪೂರ್ಣ ಬದುಕಿನ ಲಕ್ಷಣಗಳು ಏನಪ್ಪ ಅಂತಂದರೆ ನೈಸರ್ಗಿಕವಾದಂತಹ ನಿಯಮಗಳನ್ನು ಸಾತ್ವಿಕ ಆಧಾರದ ಮೇಲೆ ಅನುಭವಿಸುವುದೇ ಪರಿಪೂರ್ಣ ಬದುಕಿನ ಲಕ್ಷಣ ಎಂಬುದಾಗಿ ನಮ್ಮ ಶರಣರುಗಳು ಒಂದು ಡೆಫಿನೇಷನ್ನ ಕೊಡ್ತಾರೆ. ಅದು ವ್ಯಕ್ತಿಯ ಸಾಧನೆಗೆ ಪೂರಕನೂ ಸಹ ಹೌದು, ಈ ಸೃಷ್ಟಿಯ ಮರುಸೃಷ್ಟಿಯಕ್ಕೆ ಪೂರಕವೂ ಹೌದು ಎಂಬುದಾಗಿ ನಮ್ಮ ಬಸವ ಧರ್ಮ ಸಾರಿ 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 ಹೇಳ್ತದೆ. ಇದು ಗೃಹಸ್ಥರ ಧರ್ಮ, ಆದ್ದರಿಂದ ಇದು ಯಾವುದೇ ಕಾರಣಕ್ಕೂ ಕೂಡ ಇಂದ್ರಿಯ ನಿಗ್ರಹಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅದರಲ್ಲಿ ಶ್ರೇಷ್ಠತೆ ಪವಿತ್ರತೆ ತುಂಬಿರಬೇಕು, ಸಾತ್ವಿಕತೆ ತುಂಬಿರಬೇಕು ಎಂಬುದಾಗಿ ಶರಣರು ಹೇಳ್ತಾರೆ. ಹೇಗಪ್ಪ ಸಂಸಾರದಲ್ಲಿ ಇದ್ದುಕೊಂಡೂ ಸಹ ನಾವು ಹೇಗಿರಬೇಕು ಹಾಗೆ ಅಂತಂದರೆ ಒಂದು ಉದಾಹರಣೆಯನ್ನು ಸಹ ಶರಣರು ಕೊಡ್ತಾರೆ. ಹೇಗೆ ಅಂತಂದರೆ ತುಂಬ ಗಲೀಜಾಗಿರ್ತಕ್ಕಂಥ ಸ್ವಲ್ಪ ಕೆಟ್ಟ ವಾಸನೆಯೂ ಸಹ ಬರ್ತಾ ಇರತಕ್ಕಂಥ ನೀರು ಇರ್ತದೆ ಅಂತ ಇಟ್ಕೊಳ್ಳಿ, ಕೆಸರು ಇರ್ತದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು ಅತ್ಯಂತ ಸುಮಧುರವಾದಂತಹ ಸುಂದರವಾದಂತಹ ತಾವರೆ ಹೂವು ಇರ್ತದೆ. ಆ ತಾವರೆ ಹೂವು ಆ ಕೆಸರಿನಲ್ಲಿ ಇದ್ದರೂ ಸಹ ಆ ದುರ್ವಾಸನೆ ಬೀರುವಂತಹ ಆ ವಾತಾವರಣದಲ್ಲಿ ಇದ್ದರೂ ಸಹ ಆ ತಾವರೆ ಏನು ಮಾಡ್ತದೆ, ತನ್ನಷ್ಟಕ್ಕೆ ತಾನು ಆ ದುರ್ವಾಸನೆಯ ಮಧ್ಯದಲ್ಲಿ ಒಂದು ಸುವಾಸನೆಯನ್ನು ಬೀರ್ತದೆ. ಆ ಕೆಸರಿನಲ್ಲೇ ಇದ್ದುಕೊಂಡೂ ಸಹ ಆ ಕೆಸರನ್ನು ಅಂಟಿಸಿಕೊಳ್ಳದಂತೆ ತನ್ನಷ್ಟಕ್ಕೆ ತನ್ನ ಪಾಡಿಗೆ ಇರ್ತದೆ. ಅದು ಕೆಸರು ಈ ಸುತ್ತಲೂ ಕೆಸರೇ ಇದೆ, ಅದರ ಸುತ್ತಲೂ ಕೆಸರನೂ ಇದೆ, ಕೆಟ್ಟ ವಾಸನೆಯೂ ಇದೆ. ಆದರೆ ಇದು ಕೆಸರಿಗೂ ಅಂಟಿಕೊಳ್ಳದೆ ಮತ್ತು ಕೆಟ್ಟ ವಾಸನೆಗೂ ಮಿಕ್ಸ್ ಆಗದಲೇ ಏನು ಮಾಡ್ತದೆ, ತನ್ನ ತನವನ್ನು ತಾನು ಕಾಪಾಡಿಕೊಳ್ತಾ ಇತ್ತೆ. ಇಲ್ಲಿ ತನ್ನ ತನವನ್ನು ತನ್ನ ಸುಂದರವಾಗಿ ತನ್ನ ಸುಂದರವಾಗಿ ಪರಿಪೂರ್ಣವಾಗಿ ಆ ತಾವರೆ ಎಲೆ ಮತ್ತು ತಾವರೆ ಹೂವು ತನ್ನ ಬದುಕನ್ನು ಇಲ್ಲಿ ಕಟ್ಕೊಳ್ಳುತ್ತೆ. ಹೇಗೆ, ಇದು ನಮಗೆ ಒಂದು ಒಳ್ಳೆ ಉದಾಹರಣೆ. ಈ ತಾವರೆ ಎಲೆ, ಈ ತಾವರೆ ಹೂವು ಏನಿದೆಯಲ್ಲ, ಅದರ ಬದುಕು ಏನಿದೆಯಲ್ಲ, ಆ ಬದುಕು ಮನುಷ್ಯರಿಗೆ ಅದರಲ್ಲೂ ಈ ಸಂಸಾರಿಗಳಿಗೆ, ಈ ಸಂಸಾರ ಜೀವನ ನಡೆಸೋರಿಗೆ ಈ ತಾವರೆಯ ಬದುಕು, ಈ ತಾವರೆಯ ಎಲೆಯ ಆ ನಿಕಟ ಸಂಪರ್ಕ ಏನಿದೆಯಲ್ಲ, ಅದು ನಮಗೆಲ್ಲರಿಗೂ ಸಂಸಾರಿಗಳಿಗೆ ಇದು ಬಹಳ ಒಳ್ಳೆ ಉದಾಹರಣೆ. ಅದೇನು ಮಾಡ್ತದೆ, ಎಲೆಗಳಲ್ಲಿ ಹೇಗೆ ಅದು ನೀರು ಅಂಟಿಸ್ಕೊಳ್ಳೋದೇ ಇಲ್ಲ, ತಾನು ಅದರ ಗೋಜಿಗೂ ಹೋಗೋದೇ ಇಲ್ಲ. ಮತ್ತೊಂದು ಉದಾಹರಣೆಯನ್ನು ನಮ್ಮ ಶರಣರು ಹೇಳ್ತಾರೆ. ನೀರೊಳಗಡೆ ಮೀನು ಇರ್ತದೆ, ಅದು ಯಾವತ್ತೂ ಸಾಯೋದಿಲ್ಲ. ನೀರೊಳಗಡೆ ಮುಳುಗಿ ಮೀನು ಯಾವತ್ತೂ ಕೂಡ ಸತ್ತಿಲ್ಲ. ಆದರೆ ನಾವು ನೀರಿನಲ್ಲಿ ಮುಳುಗಿದ್ರೆ ಬದುಕ್ತೀವ? ಇಲ್ಲ, ತಕ್ಷಣ ಸತ್ತೇ ಹೋಗ್ತೀವಿ ನಾವು. ಮೀನು ನೀರೊಳಗಡೆ ಇದ್ರೂ ಸಹ ತನ್ನ ಮರಣಕ್ಕೆ ಕಾರಣ ಮಾಡ್ಕೊಳ್ಳೋದಿಲ್ಲ, ಮರಣಕ್ಕೆ ಕಾರಣ ಮಾಡ್ಕೊಳ್ಳೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ನೀವು ಸಂಸಾರದಲ್ಲಿ ಇದ್ದು ಅದರಲ್ಲಿ ಮುಳುಗಿ ಹೋಗಿಬಿಡ್ತೀವಿ, ಮುಳುಗಿ ಹೋಗಿ ಅನಾಹುತಗಳಿಗೆ ಕಾರಣ ಮಾಡ್ಕೊಳ್ತೀವಿ. ಮೀನು ನೀರೊಳಗಡೆ ಇದ್ರೂ ಸಹ ಪ್ರಾಣ ಭಯಕ್ಕೆ ತೊಂದರೆ ಮಾಡ್ಕೊಳ್ಳೋದಂಗೆ, ಪ್ರಾಣಕ್ಕೆ ತೊಂದರೆ ಮಾಡ್ಕೊಳ್ಳೋದ ಹಾಗೆ, ಮುಳುಗಿದ್ರೂ ಸಹ ಮುಳುಗಿಲ್ಲದ ಹಾಗೆ ಆ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಿಕೊಂಡು ಅದು ತನ್ನ ದೇಹದಿಂದ ಹೊರಹಾಕಬೇಕೋ ಆ ಪ್ರಕ್ರಿಯೆಗೆ ಸರಿಯಾಗಿರ್ತದೆ ಹೊರತು ಅದರ ಮೂಗಿನ ಮುಖಾಂತರ ಅದು ತಗೊಳ್ಳೋದಿಲ್ಲ. ಅದು ಏನಾದರೂ ತನ್ನ ಮೂಗಿನ ಮುಖಾಂತರ ನೀರನ್ನು ತೆಗೆದುಕೊಂಡ್ರೆ ಅದನ್ನಕ್ಕೂ ಸಹ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅದೇ ಉಸಿರಾಟದ ಕವಾಟ ಏನಿರ್ತದೆ, ಆ ಉಸಿರಾಟದ ಕವಾಟದಲ್ಲೇ ತಗೊಳ್ತದೆ, ನೀರನ್ನು ಆಚೆ ಬಿಡ್ತದೆ ಹೊರತು ಅದನ್ನು ಮೂಗಿನ ಮುಖಾಂತರ ತಗೊಳ್ಳೋದಿಲ್ಲ. ಹೀಗಾಗಿ ನಾವು ಸಾಂಸಾರಿಕ ಜೀವನದಲ್ಲಿ ಇದ್ರೂ ಸಹ ಮೀನು ನೀರೊಳಗಿದ್ದರೂ ತನ್ನ ಮೂಗಿನೊಳಕ್ಕೆ ನೀರನ್ನು ಸೇರಿಸಿಕೊಳ್ಳದೆ ಅದೇ ನೀರಿನಿಂದಲೇ ಹೇಗೆ ಬದುಕುತ್ತದೆಯೋ ಹಾಗೆಯೇ ಶರಣರು ಪ್ರಪಂಚದೊಳಗಿದ್ದೂ ಸಹ ಸಾಂಸಾರಿಕ ಜೀವನದಲ್ಲಿ ಇದ್ದೂ ಸಹ ಮುಳುಗದೆ ಅದರಲ್ಲಿ ಮುಳುಗದೆ ಈ ಪ್ರಪಂಚವನ್ನು ಪಾರಮಾರ್ಥಿಕ ಮಾಡಿಕೊಳ್ತಾರೆ. ಈ ಪಾರಮಾರ್ಥಿಕವನ್ನಾಗಿ ಮಾಡಿಕೊಂಡು ಆ ಕೆಟ್ಟ ಪ್ರಪಂಚದಲ್ಲೇ ಒಂದು ಪಾರಮಾರ್ಥಿಕ ಒಂದು ಪರಮಾತ್ಮನ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಹೀಗಾಗಿ ನಮ್ಮ ಶರಣರು
ಸಂಸಾರದಲ್ಲಿದ್ದೂ ಸಹ ಸಂಸಾರವನ್ನು ಹೆಚ್ಚಾಗಿ ಅಂಟಿಸಿಕೊಳ್ಳದೆ ಎಷ್ಟು ಬೇಕೋ ಅಷ್ಟಕ್ಕೆ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರು ಗೆದ್ದು ಈಚೆ ಬರ್ತಾರೆ. ಈಗ ನಮಗೊಂದು ಕುದುರೆ ಇರುತ್ತೆ, ಆ ಕುದುರೆ ನಮಗೆಲ್ಲರಿಗೂ ಆಸೆ ಕುದುರೆ ಸವಾರಿ ಮಾಡಬೇಕು ಅಂತ ಹೇಳಿ, ಆದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಚಾತುರ್ಯ, ಒಂದು ಶ್ರದ್ಧೆ ಅಥವಾ ಆ ಸ್ಥೈರ್ಯ ಅಥವಾ ಆ ಗುರಿ ನಮಗೆ ಇಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ಕುದುರೆಯನ್ನು ಏರಿ ಕೆಲವೇ ಕ್ಷಣಗಳಲ್ಲಿ ಕುದುರೆ ಕಾಲ್ ಕೆಳಗಡೆ ಬಿದ್ದೋಗ್ಬಿಡ್ತೀವಿ, ಕೆಳಗಡೆ ಬೀಳ್ತೀವಿ, ಕುದುರೆ ನಮ್ಮನ್ನು ತುಳ್ಕೊಂಡು ಹೊರಟೋಗ್ಬಿಡ್ತದೆ. ಹೀಗೆ ನಮಗೆ ಆ ಸಂಸಾರದಲ್ಲಿ ಇದ್ದುಕೊಂಡೂ ಕೂಡ ನಾವು ಸನ್ಯಾಸಿಗಳ ಥರ ಇರಬೇಕು, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಉಂಡ್ರೂ ಸಹ ಉಪವಾಸಿ ಆಗಿರಬೇಕು, ಬಳಸಿದರೂ ಸಹ ಬ್ರಹ್ಮಚಾರಿಯಾಗಿರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮತ್ತೊಂದು ಅನೇಕ ಉದಾಹರಣೆಗಳ ಮುಖಾಂತರ ನಮ್ಮ ಶರಣರು ಸಂಸಾರಿಗಳಿಗೆ ವಿಧ ವಿಧವಾಗಿ ಪರಿಪರಿ ಪರಿಪರಿಯಾಗಿ ನಮಗೆ ನಮ್ಮ ಬದುಕನ್ನು ಸಂಸಾರ ಜೀವನದಲ್ಲಿ ಹೇಗೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ನಮಗೆ ಕೊಡ್ತಾನೇ ಬರ್ತಾ ಇರ್ತಾರೆ, ಕೊಡ್ತಾನೇ ಬರ್ತಾರೆ. ಈಗ ಇಂದ್ರಿಯ ನಿಗ್ರಹ ಮಾಡಬಾರದು ಹಾಗೆ ಅಂತ ಅಂದ್ವಿ. ಇಂದ್ರಿಯ ನಿಗ್ರಹವನ್ನು ಮಾಡಿದರೆ ಏನಾಗಬಹುದು, ಅದಕ್ಕೆ ಕಾರಣ ಬೇಕಲ್ಲ, ಅದಕ್ಕೆ ಕಾರಣ ಬೇಕಲ್ಲ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಇಂದ್ರಿಯ ನಿಗ್ರಹ ಮಾಡಿದರೆ ಒಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಎಂಬುದಾಗಿ ಈ ಪಂಚ ಇಂದ್ರಿಯಗಳು ನಮ್ಮನ್ನು ಕಾಡೇ ಕಾಡ್ತವೆ. ಯಾಕೆ ಅಂತಂದರೆ ಅದು ಪ್ರಕೃತಿಗೆ ನಿಯಮಕ್ಕೆ ಒಳಪಟ್ಟಿರ್ತಕ್ಕಂಥವು ಅಂದ್ಬಿಟ್ಟು ಹೇಳ್ತಾರೆ. ಈ ಪಂಚೇಂದ್ರಿಯಗಳು ಕಾಡ್ತವೆ ಅಂತಂದಮೇಲೆ ಸತಿ ಪತಿ ಈ ರತಿ ಸುಖವ ಬಿಟ್ಟರೆ, ಇದು ಉದಾಹರಣೆ ಕೊಡ್ತಾರೆ. ಈಗ ನೀವು ಅದನ್ನು ನೀವು ಇಟ್ಕೊಳ್ಳ್ರಿ, ಆದರೆ ಹೆಂಗೆ ಇಟ್ಕೊಳ್ಬೇಕು, ನಿಮ್ಮ ಹಿಂದಿನವರು ಅದನ್ನು ಮಾಡಿ ತೋರಿಸಿದಾರಪ್ಪ ಹಂಗೆ ಇಟ್ಕೊಳ್ಳಿ, ನಿಮಗೂ ಅಂತ ಮುಂದೆ ನಿಮ್ಮ ಪುರಾತನರು, ನಿಮ್ಮ ಪುರಾತನರು ಈ ಸಾಂಸಾರಿಕ ಜೀವನದಲ್ಲೇ ಇದ್ದುಕೊಂಡು ಆಧ್ಯಾತ್ಮಿಕ ಉತ್ತುಂಗವಾದಂತಹ ಸ್ಥಿತಿಯನ್ನು ಅನುಭವಿಸಿ ಸಾಧನೆ ಮಾಡಿ ಹೋದ್ರಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇ ಸಾಧನೆ ಮಾಡಿ ಹೋದ್ರಲ್ಲ, ಅವರನ್ನು ನೀವು ಮಾಡಲ್ಲಾಗಿಟ್ಕೊಳ್ಳಿ, ಅವರನ್ನು ಆದರ್ಶವಾಗಿ ಇಟ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ನೋಡಿ. ಸತಿ ಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಇಲ್ಲ, ಸಿರಿಯಾಳ ಚಂಗಳಯ್ಯರು ಏನು ಮಾಡಿದ್ರು, ಸಂಸಾರದಲ್ಲಿ ಇದ್ದುಕೊಂಡೇನೆ ಪಾರಮಾರ್ಥಿಕವನ್ನು ಸಾಧಿಸಿದ್ರು, ಆಧ್ಯಾತ್ಮಿಕವನ್ನು ಸಾಧಿಸಿದ್ರು. ಸತಿ ಪತಿ ರತಿ ಸುಖವ ಭೋಗಿಸುವವರು ಬಿಡಲಿಲ್ಲ ಅವರು. ಇಲ್ಲಿ ಸಿಂಧು ಬಲ್ಲಾಳನೂ ಸಹ ಅದೇ ಮಾರ್ಗದಲ್ಲಿ ಬಂದಂತಹ ಮತ್ತೊಬ್ಬ ಶಿವಭಕ್ತ ಶರಣ ಎಂಬುದಾಗಿ ಹೇಳ್ತಾರೆ. ಹಾಗಿದ್ರೆ ಇದನ್ನು ಚೌಕಟ್ಟೇನಿದಕ್ಕೆ ಸಾಂಸಾರಿಕ ಜೀವನಕ್ಕೆ ಒಂದು ನಿಬಂಧನೆ ಏನಿದೆಯಾ, ಚೌಕಟ್ಟೇನೇ ಇದೆಯಾ ಅಂತ ಅಂದಾಗ ಅದಕ್ಕೆ ಹೇಳ್ತಾರೆ ನಮ್ಮ ಶರಣರು, ಪರಧನ ಪರ ಸತಿಯರಿಗೆ ಎಳಸದಿರ್ಪುದೇ ನಿಮ್ಮ ನಿಮ್ಮ ಆಚಾರ. ಅಂದರೆ ಇಲ್ಲಿ ನಮ್ಮ ಸತಿಯರನ್ನು ಅಥವಾ ನಮ್ಮ ಪತಿಯರನ್ನು ಹೊರತುಪಡಿಸಿ ಉಳಿದೆಲ್ಲರೂ ನಮ್ಮ ತಾಯಂದಿರು ಎಂಬುದಾಗಿ ತಿಳಿದುಕೊಳ್ಳುವಂತಹ ಪವಿತ್ರವಾದಂತಹ ಪ್ರಜ್ಞೆ, ಪವಿತ್ರವಾದಂತಹ ಬುದ್ಧಿ, ಪವಿತ್ರವಾದಂತಹ ಮನಸ್ಸು, ಆ ಮೂರನ್ನು ನಾವು ಸರಿಪಡಿಸಿಕೊಂಡರೆ ಸಾಕು, ಸಾಂಸಾರಿಕ ಜೀವನದಲ್ಲಿ ನಾವು ವೈರಾಗ್ಯ ಮೂರ್ತಿಗಳಾಗಿ ಬದುಕಬಹುದು, ವಿರಕ್ತರಾಗಿ ಬದುಕಬಹುದು. ಯಾವ ರೀತಿ ಗುರು ಪರಂಪರೆಯಲ್ಲಿ ನಮ್ಮ ಶರಣ ಪರಂಪರೆಯಲ್ಲಿ ಅವರ ಬದುಕನ್ನು ಬಹಳ ಸುಂದರವಾಗಿ ಪ್ರಬುದ್ಧಮಾನವಾಗಿ ಪರಿಪೂರ್ಣವಾಗಿ ಇಟ್ಟುಕೊಂಡು ಸತಿ ಪತಿಗಳು ಇಬ್ಬರು ಸಾಧನೆಗೆ ಇಳಿದು ಇಬ್ಬರೂ ಸಹ ಸಾಧನೆ ಮಾಡ್ತಾ 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 ಅವರುಗಳೂ ಸಹ ಸಾಧನೆಯಲ್ಲಿ ಮುಂದೆ ಬಂದು, ಇವರೂ ಸಹ ಸಾಧನೆಯಲ್ಲಿ ಮುಂದೆ ಬಂದು, ಅವರೂ ವಚನಗಳನ್ನು ಬರೆದು ಇವರೂ ವಚನಗಳನ್ನು ಬರೆದು ಸತಿಗೆ ಪತಿ ಗುರು, ಪತಿಗೆ
ಸತಿಗುರು ಇಬ್ಬರಿಗೆ ಒಬ್ಬರಿಗೊಬ್ಬರು ಗುರುವಾಗಿ ಇಬ್ಬರು ಒಬ್ಬರಿಗೊಬ್ಬರಿಗೆ ಶಿಷ್ಯರಾಗಿ ಒಬ್ಬರಿಗೊಬ್ಬರು ವಿಚಾರ ವಿನಿಮಯ ಮಾಡಿಕೊಳ್ಳುವ ಸ್ನೇಹಿತರಾಗಿ ಒಬ್ಬರಿಗೊಬ್ಬರು ಆಧ್ಯಾತ್ಮಿಕ ಗುರುಗಳಾಗಿ ಹೆಂಡತಿ ಗಂಡನಿಗೆ ಗುರು ಗಂಡ ಹೆಂಡತಿಗೆ ಗುರು ಹೆಂಡತಿ ಗಂಡನಿಗೆ ಶಿಷ್ಯ ಗಂಡ ಹೆಂಡತಿಗೆ ಶಿಷ್ಯ ಇಲ್ಲಿ ವಿಚಾರ ವಿನಿಮಯ ವಿಚಾರ ವಿನಿಮಯ ವಿಚಾರ ವಿನಿಮಯ ಅಂತಂದ್ರೆ ಯಾವುದು ಲೌಕಿಕದಲ್ಲ ಪಾರಮಾರ್ಥಿಕವಾದಂತದ್ದು ದೇವರನ್ನ ಹುಡುಕುವಂತದ್ದು ಸತ್ಯವನ್ನ ಅನ್ವೇಷಣೆ ಮಾಡುವಂತದ್ದು ಲೌಕಿಕ ಸತ್ಯ ಯಾವುದು ಪಾರಮಾರ್ಥಿಕ ಸತ್ಯ ಯಾವುದು ನಾವು ನೋಡ್ತಾ ಇರತಕ್ಕಂತದ್ದೆಲ್ಲವೂ ಕೂಡ ಸತ್ಯನ ಇಲ್ಲ ಮತ್ತೆ ಇನ್ನ ಯಾವುದು ಸತ್ಯ ಒಂದೇ ಒಂದು ಸತ್ಯ ಯಾವುದು ಈ ಪ್ರಕೃತಿ ಸತ್ಯ ಪ್ರಕೃತಿ ನಿಯಮಗಳು ಸತ್ಯ ದೇವರು ಸತ್ಯ ಈ ಜಗತ್ತು ಸತ್ಯ ನಾವು ಮಿಥ್ಯ ಆ ಪರಮಾತ್ಮ ಏನಿದನಲ್ಲ ಅವನು ಯಾವತ್ತೆವತ್ತು ಕೂಡ ಪರಿಪೂರ್ಣ ಅವನಿಗೆ ಹುಟ್ಟಿಲ್ಲ ಅವನಿಗೆ ಸಾವು ಇಲ್ಲ ಅವನು ಮಾನವ ರೂಪದಲ್ಲಿ ಹುಟ್ಟು ಇಲ್ಲ ಹುಟ್ಟಿಲ್ಲ ಅಂದಮೇಲೆ ಅವನು ಸತ್ತು ಇಲ್ಲ ಆ ಸತ್ಯವನ್ನ ತಿಳಿದುಕೊಳ್ಳಲು ನಾವು ಮಾನವ ಜನ್ಮದಲ್ಲಿ ಬಂದಂತವರು ಮಾನವ ಜನ್ಮದಲ್ಲಿ ಈ ಭೂಮಿಗೆ ನಾವು ಬಂದಂತಹ ಪರಮ ಉದ್ದೇಶ ಏನಪ್ಪ ಅಂತಂದ್ರೆ ನಿರಾಕಾರ ಪರಮಾತ್ಮನನ್ನು ಸಾಕಾರಗೊಳಿಸಿಕೊಳ್ಳುವುದು ನಿರಾಕಾರ ಪರಮಾತ್ಮನನ್ನ ನಾವು ನಮ್ಮ ಹರಿವಿಗೆ ನಮ್ಮ ಪ್ರಜ್ಞೆಗೆ ತಂದುಕೊಳ್ಳುವುದು ಒಬ್ಬನೇ ದೇವ ಅವನು ಎಲ್ಲ ಜೀವರಾಶಿಗಳ ತಂದೆ ಈ ಜಗತ್ತಿನ ಎಲ್ಲ ವಸ್ತುಗಳ ಒಡೆಯ ಬ್ರಹ್ಮಾಂಡದ ಒಡೆಯ ಚರಾಚರ ಜೀವ ಜಂತುಗಳ ಜನ್ಮದಾತ ಎನ್ನುವಂತಹ ಅರಿವನ್ನ ಆ ಸತ್ಯವನ್ನ ತಿಳಿದುಕೊಳ್ಳುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಮನುಷ್ಯ ಜನ್ಮಕ್ಕೆ ಬಂದಿರುವಂತದ್ದು ನಾವು ಅದನ್ನ ಮಾಡದೆ ಇನ್ನೆಲ್ಲವನ್ನು ತಿಳಿದುಕೊಂಡು ಹೋದರೆ ಮುಕ್ತಿ ಸಿಕ್ಕೋದಿಲ್ಲ ನಾನು ಒಬ್ಬ ದೊಡ್ಡ ಇಂಜಿನಿಯರ್ ಆಗಿ ರಿಟೈರ್ ಆದೆ ನಾನು ಒಬ್ಬ ದೊಡ್ಡ ಸೈನ್ಸಿಸ್ಟ್ ಆಗಿ ರಿಟೈರ್ ಆದೆ ನಾನು ಒಬ್ಬ ದೊಡ್ಡ ಎಕನಾಮಿಸ್ಟ್ ಆಗಿ ನಾನು ರಿಟೈರ್ ಆದೆ ನಾನು ಭೌತ ರಸಾಯನ ಶಾಸ್ತ್ರದಲ್ಲಿ ಅತಿ ದೊಡ್ಡ ಸಂಶೋಧನೆಯನ್ನು ನಾನು ಮಾಡಿ ಅನೇಕ ಗೌರವಗಳಿಗೆ ಪಾತ್ರವಾಗಿದ್ದೇನೆ ಅನೇಕ ಪ್ರಶಸ್ತಿಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತಂದ್ರೆ ಅದು ಲೌಕಿಕ ಜಗತ್ತಿನ ನಿಮ್ಮ ನಿಮ್ಮ ವ್ಯವಸ್ಥೆಗಳು ನಿಮ್ಮ ನಿಮ್ಮ ಅಡ್ಜಸ್ಟ್ಮೆಂಟ್ಗಳು ಅಷ್ಟೇನೆ ಆದರೆ ಇವು ಯಾವನು ಸಹ ಪಾರಮಾರ್ಥಿಕ ಬಾಗಿಲನ್ನು ತಟ್ಟೋದಿಲ್ಲ ಪಾರಮಾರ್ಥಿಕ ಬಾಗಿಲನ್ನು ತಟ್ಟುವಂಥದ್ದು ಒಂದೇ ಒಂದು ಯಾವುದಪ್ಪ ಅಂತಂದರೆ ಜ್ಞಾನ ಆ ಜ್ಞಾನ ಯಾವುದು ದೈವಜ್ಞಾನ ದೈವಜ್ಞಾನದ ಮುಂದೆ ಇನ್ನು ಯಾವ ಜ್ಞಾನವೂ ಕೂಡ ಇಲ್ಲವೇ ಇಲ್ಲ ಇನ್ನು ಎಲ್ಲ ಜ್ಞಾನಗಳು ಅವೆಲ್ಲವೂ ಕೂಡ ಅಲ್ಪ ಜ್ಞಾನಗಳು ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ ಯಾವುದಪ್ಪ ಅಂತಂದರೆ ದೈವಜ್ಞಾನ ದೇವರು ಯಾರು ಅಂತ ತಿಳ್ಕೊಳ್ಳುವಂಥದ್ದು ಅಂತಹ ದೈವಜ್ಞಾನವನ್ನು ತಿಳಿದುಕೊಳ್ಳುವಂತಹ ಅವಕಾಶವನ್ನು ಎಲ್ಲ ಕುಟುಂಬಸ್ಥರಿಗೆ ಎಲ್ಲ ಸಂಸಾರಿಗಳಿಗೆ ಒದಗಿಸಿಕೊಟ್ಟಂಥವರು ಅವಕಾಶ ಮಾಡಿಕೊಟ್ಟಂಥವರು ಯಾರಪ್ಪ ಅಂತಂದರೆ ನಮ್ಮ ಬಸವಾದಿ ಶರಣರು ಆ ಬಸವಾದಿ ಶರಣರು ಅವರೂ ಸಹ ಸಂಸಾರಿಗಳಾಗಿದ್ದುಕೊಂಡು ಅವರು ಎಲ್ಲವನ್ನು ಅನುಭವದಿಂದ ಅನುಭವಿಸಿ ಅನುಭಾವಿಗಳಾಗಿ ತಮ್ಮ ವಿಚಾರಗಳನ್ನು ಪ್ರಯೋಗ ಶಾಲೆಯಲ್ಲಿ ನಾವು ಹೇಗೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಪ್ರಯೋಗಶಾಲೆಯಲ್ಲಿ ತಗೊಂಡೋದ್ರೂ ಕೂಡ ಪ್ರೂವ್ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಸತ್ಯಗಳನ್ನು ಆಧ್ಯಾತ್ಮಿಕ ಸತ್ಯಗಳನ್ನು ಲೌಕಿಕ ಸತ್ಯಗಳನ್ನು ಪಾರಮಾರ್ಥಿಕ ಸತ್ಯಗಳನ್ನು ಎರಡನ್ನೂ ಸಹ ಬಿಚ್ಚಿಟ್ಟು ನಮಗೆ ತೋರಿಸಿದ್ದಾರೆ ಆದ್ದರಿಂದ ನಾವು ನೀವೆಲ್ಲರೂ ನಿತ್ಯ ನಿರಂತರವಾಗಿ ಬಸವ ಟಿವಿಯನ್ನು ನೋಡುವುದರ ಮುಖಾಂತರ
ಬಸವ ಧರ್ಮವನ್ನು ಹಂತ ಹಂತವಾಗಿ ನಾವು ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಶ್ರೇಷ್ಠವಾದಂತಹ ಸಾಮಾಜಿಕ ಜೀವನವನ್ನು ಒಂದು ಪಾರಮಾರ್ಥಿಕ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ. ಒಳ್ಳೆ ತೃಪ್ತಿ ಸಂತೋಷದ ಬದುಕನ್ನು ಆನಂದದ ಬದುಕನ್ನು ನಾವು ರೂಪಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.